ಡಾಕ್ಟರ್ ರಾಜ್ಕುಮಾರ್ ಅವರ 94ನೇ ಜನ್ಮದಿನೋತ್ಸವವನ್ನು ಇವತ್ತು ವಿಶೇಷವಾಗಿ ಮಹಾಲಕ್ಷ್ಮೀ ಲೋಕ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು, ಅಂಬರೀಷ್ ಡಾಕ್ಟರ್ ಅಂಬರೀಷ್ ಅವರು ಒಂದೇ ಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಪುಣ್ಯ ಜಾಗ. ಇವತ್ತು ಇಡೀ ಕ್ಷೇತ್ರದಾದ್ಯಂತ ಇವತ್ತು ಬೆಳಗಿನಿಂದ ಅನ್ನದಾನ ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಒಂದು ಸಡಗರದಲ್ಲಿ ಕನ್ನಡದ ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಇವತ್ತೇನು ಕಂಠೀರವ ಸ್ಟುಡಿಯೋದ ಈ ಭಾಗದಲ್ಲಿದ್ದಾರೆ ಅತ್ಯಂತ ಹೆಚ್ಚಿನ ಅಭಿಮಾನಿಗಳು. ಪ್ರತಿನಿತ್ಯದಲ್ಲಿ 5-10 ಸಾವಿರ ಬಂದೋಗ್ತಕ್ಕಂಥದ್ದು ಈ ಒಂದು ಪುಣ್ಯಸ್ಥಳಕ್ಕೆ ಬಂದೋಗ್ತಾ ಇದ್ದಾರೆ. ಇದನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ವಿಚಾರದಲ್ಲಿ ಈಗಾಗಲೇ ಸಾಮಾನ್ಯ ಮುಖ್ಯಮಂತ್ರಿಗಳು ಡಾಕ್ಟರ್ ಅಂಬರೀಷ್ ಅವರ ಸ್ಮಾರಕವನ್ನು ಏನು ಮಾಡಿದರೆ ಇವರ ಕುಟುಂಬದ ಜೊತೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಜೊತೆ ಕುಳಿತು ಅದೇ ರೀತಿ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ತಯಾರಾಗಿದೆ. ಬಹುಶಃ ಮುಂದಿನ ದಿನದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಡಾಕ್ಟರ್ ರಾಜ್ಕುಮಾರ್ ಇವತ್ತು ಇಡೀ ರಾಜ್ಯಕ್ಕೆ, ಕನ್ನಡ ಒಂದು ಭಾಷೆಗೆ, ಚಲನಚಿತ್ರರಂಗಕ್ಕೆ, ಇಡೀ ದೇಶದಲ್ಲಿ ಒಂದು ಸ್ಥಾನಮಾನ ಪಡೆದಿರ್ತಕ್ಕಂಥ ಒಂದು ಪುಣ್ಯ ಪುರುಷ. ಅವ್ರು ನಾವು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವರು ಒಂದು ದಿನ ಅಲ್ಲ ಜನ್ಮದಿನ ಆಚರಣೆ ಮಾಡ್ತಕ್ಕಂಥದ್ದು, ಅವರ ಅಭಿಮಾನಿಗಳು ನಾವು ಪ್ರತಿನಿತ್ಯ ಅವರು ನೆನೆಸ್ಕೊಂಡು ಹೋಗ್ತಕ್ಕಂಥ ಕೆಲಸಗಳನ್ನ ಈ ರಾಜ್ಯಕ್ಕೆ ಕನ್ನಡ ಭಾಷೆಗೆ ಮಾಡಿದ್ದಾರೆ. ಅವ್ರನ್ನೆಲ್ಲ ನಾವು ಸ್ಮರಿಸಬೇಕಾಗುತ್ತೆ. ಜನ್ಮದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಮಹಾಲಕ್ಷ್ಮೀ ಲೇಔಟ್ ಅಥವಾ ರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೂ ಅವಿರ್ಭಾವ ಸಂಬಂಧ. ಆ ಸಂದರ್ಭದಲ್ಲಿ ಕಾಲುವಾದಾಗ ನಾನು ಇಲ್ಲಿ ಶಾಸಕನಾಗಿದ್ದೆ. ಆ ಘಟನೆಗಳೆಲ್ಲ ಕಣ್ಮುಂದೆ ಬಂದಾಗ ಆಗ್ತದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಜೀವಂತವಾಗಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಹೆಸರನ್ನು ನಾಮಕರಣ ಮಾಡಿದೆವು. ಡಾಕ್ಟರ್ ರಾಜ್ಕುಮಾರ್ ಅವರು ಜೀವಂತವಾಗಿದ್ದಾಗಲೇ ರಾಜೇಂದ್ರ ನಗರ 2ನೇ ಬ್ಲಾಕು ಬೆಂಗಳೂರು ಮಹಾನಗರ ಪಾಲಿಕೆ ವಾಣಿಜ್ಯ ಸಂಕೀರ್ಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲಾಕ್ಷೇತ್ರ ಕಟ್ಟಿದ್ದು. ಡಾಕ್ಟರ್ ರಾಜ್ಕುಮಾರ್ ಯೂತ್ ಸೆಂಟರ್ ಕೇಟಿಂಗ್ ಸೆಂಟರ್ನ ಇವತ್ತು ನಾಗ್ಪುರ ವಾರ್ಡ್ನಲ್ಲಿ ನಂದಿನಿ ಥಿಯೇಟರ್ ಏನಿತ್ತು ಅದರ ಹಿಂಭಾಗದಲ್ಲಿ ಮಾಡಿದ್ರು. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ನಮಗೆಲ್ಲ ಸ್ಫೂರ್ತಿ. ಕೇವಲ ಕಲಾವಿದ ಅಂತ ಅಲ್ಲ, ಅವರ ಜೀವನದಲ್ಲಿ ಅಳವಡಿಸಿರ್ತಕ್ಕಂಥ ಮೌಲ್ಯಗಳು, ಆ ಜೀವನದ ಮೌಲ್ಯಗಳು ಪ್ರತಿಯೊಬ್ಬ ನಟರಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಸ್ಫೂರ್ತಿದಾಯಕ. ಶರೀರ, ಶಾರೀರ, ನಟನೆ ಎಲ್ಲದರಲ್ಲೂ ಬಹುಶಃ ನವರಸ ಪಾತ್ರಗಳನ್ನು ಮಾಡಿರ್ತಕ್ಕಂಥ ಏಕೈಕ ನಟ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು. ಇವತ್ತು ಅವಿಸ್ಮರಣೀಯ. ಈ ಸಂದರ್ಭದಲ್ಲಿ ಅವರನ್ನ ಸ್ಮರಣೆ ಮಾಡ್ಕೊಳ್ತಾ ಯುವಜನರಿಗೆ ಅವ್ರ ತಂದೆ ತಾಯಿಗಳಿಗೆ ಗೌರವ ಕೊಡ್ತಾ ಇದ್ದಿದ್ದು, ಹಿರಿಯರಿಗೆ ಗೌರವ ಕೊಡ್ತಾ ಇದ್ದಿದ್ದು, ಮತ್ತು ಅವರು ಅಭಿಮಾನಿ ದೇವರುಗಳು ಅಂತ ಹೇಳಿದ್ರು, ಅಭಿಮಾನಿಗಳನ್ನು ದೇವರು ಅಂತ ಹೇಳಿ ಕರೆದ್ರು. ಬಹುಶಃ ಇಂಥ ಮಹಾ ನಟ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟುತ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಸಂದರ್ಭದಲ್ಲಿ ಅವ್ರನ್ನ ಸ್ಮರಣೆ ಮಾಡ್ತಾ ಮತ್ತೊಮ್ಮೆ ಎಲ್ಲ ಅಭಿಮಾನಿಗಳಿಗೂ ಮತ್ತು ವೈಯಕ್ತಿಕವಾಗಿ ಒಂದು ಜನ್ಮದಿನ ಶುಭಾಶಯ ಕೋರಲಿಕ್ಕೆ ಬಯಸ್ತೇನೆ.